ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಪ್ರತ್ಯೇಕ ಕರ್ನಾಟಕ ಕೂಗಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿ ವ್ಯಕ್ತಪಡಿಸಿದ್ದಾರೆ ಉತ್ತರ ದಕ್ಷಿಣ ಭೇದ ನಮಗಿಲ್ಲ ನಮ್ಮದು ಒಂದೇ ಕರ್ನಾಟಕ ಅಖಂಡ ಕರ್ನಾಟಕ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿದ್ದವರು ಕೂಡ ಚಾರಿತ್ರಿಕ ಕಾರಣಗಳಿಂದ ಹಿಂದುಳಿದಿರೋದು ನಿಜ ಒಪ್ಕೊಳ್ಳೋಣ ಆದರೆ ಅವುಗಳ ಅಭಿವೃದ್ಧಿಗೆ ಯಾವತ್ತಿಗೂ ಕೂಡ ನಮ್ಮ ಪಕ್ಷ ಅದರ ಪರವಾಗಿರುತ್ತೆ ಅನ್ನುವಂಥ ಮಾತನ್ನು ಮಾಜಿ ಸಿಎಂ ತಿಳಿಸಿದ್ದಾರೆ ಟ್ವೀಟ್ ಮಾಡುವುದರ ಮುಖಾಂತರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತ್ಯೇಕ ಕರ್ನಾಟಕದ ಕೂಗು ಇವತ್ತು ಏನು ಹೇಳ್ತಾ ಇದೆ ಆಗಸ್ಟ್ ಎರಡನೇ ತಾರೀಕು ಬಂದನ್ನು ಆಚರಣೆ ಮಾಡೋದಕ್ಕೆ ಹದಿಮೂರು ಜಿಲ್ಲೆಗಳು ನಿರ್ಧಾರ ಮಾಡಿದ್ದಾವೆ ಅದರ ಜೊತೆಗೆ ಹೋರಾಟ ಸಮಿತಿಗಳು ಸಂಘಟನೆಗಳು ಒಂದು ಕೂಡ್ತಾ ಇದ್ದಾವೆ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕವಾಗಿ ಮಾಡಲೇಬೇಕು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಈ ಒಂದು ಕೂಗಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಈ ಭೇದ ಭಾವ ನಮಗಿಲ್ಲ ನಮ್ಮದು ಒಂದೇ ಕರ್ನಾಟಕ ಅಖಂಡ ಕರ್ನಾಟಕ ಅಂತ ಟ್ವೀಟ್ ಮಾಡಿದ್ದಾರೆ ಚಾರಿತ್ರಿಕ ಕಾರಣಗಳಿಂದಾಗಿ ಹಿಂದುಳಿದಿರುವಂಥದ್ದು ನಿಜ ಆದರೆ ಅಭಿವೃದ್ಧಿ ಪರವಾಗಿ ನಾವು ಯಾವತ್ತೂ ನಮ್ಮ ಪಕ್ಷವ ನಮ್ಮ ಪಕ್ಷ ಅಭಿವೃದ್ಧಿ ಪರವಾಗಿರುತ್ತೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾಗಿರುತ್ತೆ ಸೊ ಈ ಒಂದು ಗೊಂದಲಗಳನ್ನು ಉಂಟು ಮಾಡಬೇಡಿ ಅಂತ ಟ್ವೀಟ್ ಮುಖಾಂತರ ಮಾಜಿ ಸಿ ಎಂ ಸಿದ್ದರಾಮಯ್ಯ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ ಪ್ರತ್ಯೇಕ ಕೂಗಿಗೆ ಯಾವುದೇ ರೀತಿಯ ಸಮ್ಮತಿ ಇಲ್ಲ ಅನ್ನುವಂಥದ್ದು ಉತ್ತರ ದಕ್ಷಿಣ ಭೇದ ನಮಗಿಲ್ಲ ನಮ್ಮದು ಒಂದೇ ಕರ್ನಾಟಕ ಚಾರಿತ್ರ ಕಾರಣಗಳಿಂದಾಗಿ ರಾಜ್ಯದ ಕೆಲವು ಭಾಗಗಳು ಹಿಂದುಳಿದವರು ನಿಜ ಆದರೆ ಅವುಗಳ ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡುತ್ತೆ ಅಂತ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನಷ್ಟು ಬದ್ಧತೆಯನ್ನು ಯಾಕೆಂದರೆ ಅವರು ಕೂಡ ಉತ್ತರ ಕರ್ನಾಟಕದ ಬಾಗಲಕೋಟೆಯ ಬದಾಮಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಅವರು ಕೂಡ ಆ ಭಾಗದ ಶಾಸಕ ಈಗ ಈಗ ಮೈಸೂರಿನ ಅಥವಾ ದಕ್ಷಿಣ ಕರ್ನಾಟಕದ ಶಾಸಕ ಅಲ್ಲ ಅವರು ಉತ್ತರ ಭಾಗದ ಶಾಸಕರಾಗಿದ್ದಾರೆ ಸೊ ಹಾಗಾಗಿ ನನ್ನ ಬದ್ಧತೆಯನ್ನು ನಾನು ಪ್ರದರ್ಶನ ಮಾಡ್ತೀನಿ ನಮ್ಮ ಪಕ್ಷ ಕೂಡ ಅದೇ ಬದ್ಧತೆಯನ್ನು ಆ ಒಂದು ಕಮಿಟ್ಮೆಂಟನ್ನು ಇಟ್ಕೊಂಡಿದೆ ಚಾರಿತ್ರಿಕ ಕಾರಣಗಳಿಂದಾಗಿ ಕೆಲವು ರಾಜ್ ರಾಜ್ಯದ ಕೆಲವು ಭಾಗಗಳು ಹಿಂದಿಳಿದಿರೋದು ನಿಜ ಆದರೆ ಅದನ್ನು ಅಭಿವೃದ್ಧಿ ಪಡಿಸೋದ್ರಲ್ಲಿ ಯಾವುದೇ ರೀತಿ ಹಿಂದೆ ಬೀಳೋದಿಲ್ಲ ನಮ್ಮ ಪಕ್ಷ ಕೂಡ ಯಾವಾಗಲೂ ಒಂದೇ ಕರ್ನಾಟಕ ಅಖಂಡ ಕರ್ನಾಟಕದ ಪರವಾಗಿರುತ್ತೆ ಅನ್ನುವಂಥ ಮಾತನ್ನು ಟ್ವೀಟ್ ಮುಖಾಂತರ ಮಾಜಿ ಸಿ ಎಂ ತಿಳಿಸಿದ್ದಾರೆ ಎ ಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಿರಣ ಮಾಹಿತಿಯನ್ನು ಕೊಡ್ತಾರೆ ಕಿರಣ ಪ್ರತ್ಯೇಕ ಕೂಗಿಗೆ ಮಾಜಿ ಸಿ ಎಂ ಯಾವತ್ತೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದಂಥವ್ರು ಇವತ್ತು ಕೂಡ ಆ ಒಂದು ಧ್ವನಿ ಏನಿದಿದೆ ಅದನ್ನು ವಿರುದ್ಧ ವಿರೋಧ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಅವರ ಮಾತುಗಳ ಪ್ರಕಾರ ಏನು ಸ್ಪಷ್ಟ ಆಗ್ತಾ ಇದೆ ಅಂತ ಏನ್ ಗುರುಪ್ರತಾಪ್ ಪ್ರತ್ಯೇಕ ಕರ್ನಾಟಕ ಕೂಗು ವಿಚಾರ ಏನು ರಾಜಕೀಯದಲ್ಲಿ ವಿಚಾರಗಳು ಉಲ್ಬಣವಾಗ್ತಿದ್ದಂತೆ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟರ್ ಮೂಲಕ ಜನತೆಗೆ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ತಮ್ಮ ಪಕ್ಷದ ವಿರುದ್ಧ ಬಿಜೆಪಿ ಮಾಡ್ತಾ ಇರುವಂತಹ ಒಂದು ಡ್ಯಾಮೇಜ್ ಅನ್ನ ಕವರ್ ಮಾಡ್ಕೊಳ್ಳಿಕ್ಕೆ ಸತತವಾಗಿ ಬೆಳಗಿನಿಂದಲೂ ಸಹ ನಾಲ್ಕು ಗಳನ್ನ ಏನು ಮಾಡ್ತಾ ಇರುವಂತಹದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಉತ್ತರ ಕರ್ನಾಟಕವನ್ನ ಓಡಿಬಾರ್ದು ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಆಕ್ರೋಶವನ್ನೂ ಸಹ ವ್ಯಕ್ತಪಡಿಸಿದ್ದಾರೆ ಒಂದೇ ಏನು ದಕ್ಷಿಣ ಉತ್ತರ ದಕ್ಷಿಣ ಭೇದ ನಮ್ಗಿಲ್ಲ ನಾವೆಲ್ಲ ಒಂದೇ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಂದ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿರಬಹುದು ಆದ್ರೆ ನಮ್ಮ ಸರ್ಕಾರ ನಾವು ಅದಕ್ಕೆ ಸಿದ್ದವಾಗಿದ್ದೇವೆ ಅನ್ನುವಂತಹ ಒಂದು ಭರವಸೆಯನ್ನ ಟ್ವೀಟ್ ಮೂಲಕ ನೀಡಿರುವಂತಹದ್ದು ಮಾಹಿತಿಗೆ ಎಸ್ ನೋಡ್ತಾ ಇದ್ದೀರಾ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಟ್ವೀಟ್ ಮಾಡಿರುವಂಥದ್ದು ಉತ್ತರ ಕರ್ನಾಟಕ ಅದು ಅಖಂಡ ಕರ್ನಾಟಕ ಒಂದೇ ಕರ್ನಾಟಕ ಚಾರಿತ್ರಿಕ ಕಾರಣಗಳಿಗಾಗಿ ಹಲವು ಭಾಗಗಳು ಮಾತ್ರ ಹಿಂದೆ ಉಳಿದಿವೆ ಅದನ್ನು ಅಭಿವೃದ್ಧಿಪಡಿಸುವಂಥ ವಿಚಾರದಲ್ಲಿ ಏನು ಬೇಕೋ ಅದನ್ನು ಮಾಡಬಹುದು ಯಾಕೆಂದರೆ ಆಡಳಿತ ಕೈನಲ್ಲಿದೆ ಆಡಳಿತ ಯಂತ್ರ ಕೈನಲ್ಲಿದೆ ಹಾಗೆಯೇ ಅದರ ಬದ್ಧತೆ ಇರಬೇಕು ಅನ್ನುವಂಥದ್ದು ಸೊ ಹಾಗಾಗಿ ಈ ವಿಚಾರದ ಬಗ್ಗೆ ಯಾವುದೇ ರೀತಿಯ ಅಭಿಪ್ರಾಯಕ್ಕೆ ಸ್ಪಷ್ಟ ಅಭಿಪ್ರಾಯ ಇಲ್ಲ ಅದನ್ನು ವಿರೋಧ ಮಾಡೋದು ನಮ್ಮ ಕಮಿಟ್ಮೆಂಟ್ ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ ಎಸ್ ತಮ್ಮ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ ಮಂಗಳೂರಿಂದ ಪ್ರಜ್ವಲ್ ಅಮೀನ್ ಹಾಗೆ ಮೈಸೂರಿಂದ ಸುರೇಶ್ ನಾನು ಮೊದಲನೇದಾಗಿ ಮಂಗಳೂರಿನ ಪ್ರಜ್ವಲ್ನ ಮಾತನಾಡಿಸ್ತೀನಿ ಪ್ರಜ್ವಲ್ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥ ಕೂಗು ಹಲವು ದಿನಗಳದ್ದಾಗಿತ್ತು ಆದರೆ ಈಗ ಅದು ಒಂದು ರೀತಿಯ ಮುನ್ನೆಲೆಗೆ ಬರ್ತಾ ಇದೆ ಸೊ ಕರಾವಳಿ ಭಾಗದಲ್ಲಿಯೂ ಕೂಡ ಅದೇ ಒಂದು ಅಲೆ ಕೇಳಿ ಬರ್ತಾಯಿತ್ತು ಎಲ್ಲ ಒಂದು ಕಡೆ ಇದಕ್ಕೆ ಮನ್ನಣೆ ಕೊಡ್ತಾ ಹೋದರೆ ಅಥವಾ ಬೆಲೆ ಕೊಡ್ತಾ ಹೋದರೆ ಅಥವಾ ಅಭಿವೃದ್ಧಿ ಮಾಡದೆ ಹೋದರೆ ಎಲ್ಲೋ ಒಂದು ಕಡೆ ಕರ್ನಾಟಕ ಒಡದ ಚೂರಿನ ಮನೆ ಆಗಿಬಿಡ್ತಾ ಅನ್ನೋವಂಥ ಆತಂಕ ಇದೆ ಕರಾವಳಿಗರು ಕೂಡ ಅದನ್ನೇ ಕೇಳ್ತಾರೆ ಕರಾವಳಿ ಮೂರು ಜಿಲ್ಲೆಗಳನ್ನು ಪ್ರತ್ಯೇಕವನ್ನಾಗಿ ಮಾಡಿಬಿಡಿ ಅಂತ ಈ ಒಂದು ಕೂಗಿಗೆ ಅಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಅಂತ ಆ ಖಂಡಿತವಾಗ್ಲೂ ಗುರುಪ್ರಸಾದ್ ಇವತ್ತು ಬೆಳಗಿನಿಂದಲೇ ಟಿವಿ ವಿ ಫೈ ಕನ್ನಡದಿಂದಲೇ ಒಂದು ಅಭಿಯಾನ ಶುರುವಾಗಿರುವಂಥದ್ದು ಕನ್ನ ಕರ್ನಾಟಕವನ್ನು ಯಾರೂ ಕೂಡ ಭಾಗ ಮಾಡಬಾರ್ದು ಅಂದರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಭಾಗ ಮಾಡಬಾರ್ದು ಎಂಬ ನಿಟ್ಟಿನಲ್ಲಿ ಟಿ ವಿ ಫೈ ಬೆಳಗಿನಿಂದಲೇ ಅದನ್ನು ಕೆಲವೊಂದು ಅಭಿಯಾನ ಮಾಡಿ ಇದು ಒಂದು ರಾಜಕಾರಣಿಗಳಾಗಿದ್ದು ಅದರ ಒಂದು ಬೆಂಬಲವನ್ನು ಕೂಡ ಟಿ ವಿ ಫೈ ಪಡೆದುಕೊಳ್ಳದಿರೋ ಪಡೆದುಕೊಡ್ತಾ ಇದೆ ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಹಲವಾರು ವರ್ಷಗಳಿಂದ ಕೇಳಿ ಬರ್ತಿರುವಂಥ ತುಳು ರಾಜ್ಯ ಅಂದರೆ ಪ್ರತ್ಯೇಕ ರಾಜ್ಯವಾಗಬೇಕೆಂಬ ಎರಡು ಸಾವಿರ ಇತಿಹಾಸ ಇರುವಂಥ ತುಳು ರಾಜ್ಯ ಪ್ರತ್ಯೇಕ ರಾಜ್ಯ ಆಗಬೇಕೆಂಬ ಈ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಹೋರಾಟ ನಡೆಸಿಕೊಂಡು ಬಂದರೂ ಕೂಡ ಯಾರೇ ಒಂದು ಕಿಮ್ಮತ್ತನ್ನು ಕೊಡಲಿಲ್ಲ ಮತ್ತು ರಾಜಕೀಯ ಬೆಂಬಲವನ್ನು ಕೂಡ ಪಡೆದುಕೊಳ್ಳಿಲ್ಲ ಮತ್ತು ನೇತ್ರಾವತಿ ವಿಷಯಕ್ಕೆ ಸಂಬಂಧಿಸಿದಂತೂ ಕೂಡ ಯಾರೂ ಕೂಡ ಬೆಂಬಲ ಸೂಚಿಲ್ಲ ಎಂಬ ಹೇಳಿಕೆಯನ್ನು ಹಲವಾರು ವರ್ಷಗಳಿಂದ ತುಳುನಾಡ ರಕ್ಷಣಾ ವೇದಿಕೆ ಆಗಿರ್ಬೋದು ಮತ್ತು ತುಳು ರಾಜ್ಯ ಹೋರಾಟಗಾರ ಇರ್ಬೋದು ಅವರು ಈ ಒಂದು ಹೋರಾಟವನ್ನು ನಡೆಸಿ ಬಂದಿದ್ರು ಕೂಡ ಯಾರೂ ಕೂಡ ಇದಕ್ಕೆ ಕಿಮ್ಮತ್ತು ಬೆಲೆಯನ್ನು ಕೊಡಲಿಲ್ಲ ಆದರೆ ಈವಾಗ ಪ್ರತ್ಯೇಕ ರಾಜ್ಯವೇ ಆಗಬೇಕು ಅಂದರೆ ಉತ್ತರ ಕರ್ನಾಟಕ ಬೇರೆ ಅದೇ ರೀತಿ ದಕ್ಷಿಣ ಕರ್ನಾಟಕ ಬೇರೆ ಆಗಬೇಕು ಎಂಬ ನಿಟ್ಟಿನಲ್ಲಿ ಎರಡರಂದು ಕೂಡ ಉತ್ತರ ಕರ್ನಾಟಕದಲ್ಲಿ ಬಂದ್ಗೆ ಹದಿಮೂರು ಜಿಲ್ಲೆಗಳು ಬಂದ್ಗೆ ಕೂಡ ಕರೆ ಕೊಟ್ಟಿದೆ ಅದೇ ರೀತಿಯಾಗಿ ಅದಕ್ಕೆ ಬೆಂಬಲವನ್ನು ಸೂಚಿಸಿದ್ರೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಕರ್ನಾಟಕದ ಕರಾವಳಿ ಭಾಗ ಎಂದು ಕರೆದು ಕರೆಯಲ್ಪಡಿರುವಂತಹ ತುಳು ರಾಜ್ಯ ಮಾಡಬೇಕು ಅಂದರೆ ಉಡುಪಿ ಆಗಿರ್ಬೋದು ಕುಂದಾಪುರ ಆಗಿರ್ಬೋದು ಮತ್ತು ಕಾಸರ್ಕೋಡ್ ಆಗಿರ್ಬೋದು ಪುತ್ತೂರು ಈ ಎಲ್ಲ ಒಂದು ಜಿಲ್ಲೆಗಳನ್ನು ಸೇರಿಸಿಕೊಂಡು ತುಳು ರಾಜ್ಯ ಮಾಡಬೇಕೆಂಬ ಹೋರಾಟ ಕೂಡ ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬಂದಿರುವಂಥದ್ದು ಅದೇ ರೀತಿಯಾಗಿ ಪ್ರತ್ಯೇಕ ರಾಜ್ಯ ಮಾಡಿದ್ರೆ ಇದನ್ನು ಕೂಡ ಪ್ರತ್ಯೇಕ ರಾಜ್ಯ ಮಾಡಬೇಕೆಂಬ ಹೋರಾಟ ಹೋರಾಟ ಒಂದು ಸೂಚನೆಯಾಗಿದೆ ಅದೇ ರೀತಿಯಾಗಿ ಇಂದು ಈ ಒಂದು ಅಭಿಯಾನಕ್ಕೆ ತುಳು ರಾಜ್ಯದ ಒಂದು ಸಂಸ್ಥಾಪಕ ತುಳು ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಯೋಗೀಶ್ ಶೆಟ್ಟಿ ಜಪ್ಪು ಕೂಡ ನಮ್ಮೊಂದಿಗಿದ್ದಾರೆ ಅವರು ಹೇಳುವ ಪ್ರಕಾರ ಕರ್ನಾಟಕ ಕರ್ನಾಟಕವನ್ನು ಎರಡು ರಾಜ್ಯಗಳಾಗಿ ವಿಂಗಡಿಸಿದ್ರೆ ತುಳು ರಾಜ್ಯ ಮಾಡ ಕೂಡ ಮಾಡಬೇಕೆಂಬ ಸೂಚನೆಯನ್ನು ಕೂಡ ಕೊಟ್ಟಿರುವಂತಹದ್ದು ಸ್ವತಃ ಈ ಒಂದು ರಾಜ್ಯದ ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತನಾಡಲಿಕ್ಕೆ ಯೋಗೀಶ್ ಶೆಟ್ಟಿ ಜಪ್ಪು ನಮ್ಮೊಂದಿಗಿದ್ದಾರೆ ಸರ್ ಈಗ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಎಂಬ ಎರಡು ಭಾಗ ಮಾಡ್ಲಿಕ್ಕೆ ಈಗಾಗ್ಲೇ ಹೋರಾಟ ನಡೆ ನಡೆಯುತ್ತಿದೆ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ನಮ್ಮ ಅಭಿಪ್ರಾಯ ಅಂದ್ರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಇಲ್ಲ ಇಲ್ಲಿ ತುಳುನಾಡು ಎಂಬುದು ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವಂತ ತುಳುನಾಡ ಪ್ರದೇಶ ಸಾಂಸ್ಕೃತಿಕವಾಗಿರಬೇಕು ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿದ್ದ ಪ್ರದೇಶ ಅಂದರೆ ತುಳುನಾಡು ತುಳುವಿಗೆ ಸಪ್ರೇ ಒಂದು ಸಪ್ರೇಟ್ ಸಂಸ್ಕೃತಿ ಇದೆ ಸಂಪ್ರದಾಯ ಇದೆ ಅಲ್ಲಿ ಇಲ್ಲಿ ಕಲ್ಚರ್ ಆಗಿರ್ಬೋದು ಬೇರೆ ಬೇರೆ ವಿಷಯದಲ್ಲಿ ತುಳುವಿಗೆ ಒಂದು ಪ್ರತ್ಯೇಕ ಒಂದು ಮಾನ್ಯತೆ ಇತ್ತು ಯಾಕೆಂದ್ರೆ ನಾವು ಭಾಷಾವಾರು ಪ್ರಾಂತ್ಯ ಆಗುವ ಸಂದರ್ಭದಲ್ಲೇ ತುಳುವನ್ನು ಒಂದು ರಾಜ್ಯ ಮಾಡಬೇಕು ಅಂತ ಹೇಳ್ಕೊಂಡು ಆ ಸಂದರ್ಭದಲ್ಲಿ ಪನ್ಯಾಡಿ ಅಂತವರ ಹಲವಾರು ಜನ ಇಲ್ಲಿ ಪ್ರಮುಖ ಹೋರಾಟಗಾರರು ಆ ಸಂದರ್ಭದಲ್ಲಿ ತುಳುಗೆ ರಾಜ್ಯ ಆಗಬೇಕಂತ ಹೇಳಿದರು ಬಳ್ಳಿಕೆ ನಾವು ಕರ್ನಾಟಕದಲ್ಲಿ ಏಕೀಕರಣ ಆದ ಸಂದರ್ಭದಲ್ಲಿ ನಾವು ಇಲ್ಲಿ ಆ ತುಳುನಾಡು ನಾವು ಕರ್ನಾಟಕದೊಟ್ಟಿಗೆ ನಾವು ಬೇರೆ ತೆವು ಒಂದು ಭಾಗ ಕಾಸರಗೋಡು ಕೇರಳಕ್ಕೆ ಹಂಚಿ ಹೋಯಿತು ನಾವು ದಕ್ಷಿಣ ಕನ್ನಡ ಉಡುಪಿ ಈ ಪ್ರದೇಶಗಳು ನಾವು ಕರ್ನಾಟಕ ಸೇರಿಗಳು ಆ ಬಳಿಕ ನಾವು ಎಲ್ಲರೂ ಕೂಡ ನಮ್ಮ ಹಿರಿಯರ ಮಾತಿನಂತೆ ನಾವು ಪ್ರತಿಯೊಬ್ಬರ ನಮ್ಮ ಹಿರಿಯರು ಕರ್ನಾಟಕವನ್ನು ನಾವು ನಾವು ನಂಬಿಕೊಂಡಿದ್ದೇವೆ ಹಾಗೆ ಕರ್ನಾಟಕದಲ್ಲಿ ನಾವು ಜೊ ಜೊತೆಯಲ್ಲಿದ್ದೇವೆ ನಾವು ಕರ್ನಾಟಕ ಅಭಿವೃದ್ಧಿಗೆ ನಮ್ಮಂತ ನಾವು ನಮ್ಮ ತ್ಯಾಗವನ್ನು ನಮ್ಮ ಹಿರಿಯರು ಮಾಡ್ತಾ ಬಂದ್ವಿ ಆ ಹಿನ್ನೆಲೆಯಲ್ಲಿ ಇಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಆಗಿರ್ಬೋದು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಬೇರೆ ಬೇರೆ ವಿಷಯದಲ್ಲಿ ಆಗಿರ್ಬೋದು ಧಾರ್ಮಿಕ ಕ್ಷೇತ್ರದಲ್ಲಿ ಇವತ್ತು ತಮ್ಮದೇ ಆದಂಥ ಕೊಡುಗೆಯನ್ನು ಇವತ್ತು ತುಳುನಾಡಿನ ನಮ್ಮ ಕರ್ನಾಟಕಕ್ಕೆ ನೀಡಿದೆ ಆದರೆ ಬೇಸರ ಅಂದರೆ ಯಾವ ರೀತಿಯಲ್ಲಿ ನಾವು ನಮ್ಮ ಕರ್ನಾಟಕವನ್ನು ನಮ್ಮ ತಾಯಿಯಾಗಿ ನಾವು ಓಕೆ ಓಕೆ ಪ್ರಜ್ವಲ್ ಥ್ಯಾಂಕ್ ಯು ಮಾಹಿತಿಗೆ ಎಸ್ ಮೈಸೂರಿನ ಪ್ರತಿನಿಧಿ ಸುರೇಶ್ ಇದ್ದಾರೆ ಸುರೇಶ್ ಈಗ ಉತ್ತರ ಕರ್ನಾಟಕದ ಜನರ ಕೆಂಗಣಿಗೆ ಗುರಿಯಾಗಿರೋದು ರಾಜ್ಯ ಸರ್ಕಾರ ಅದರಲ್ಲೂ ಮುಖ್ಯಮಂತ್ರಿಗಳ ಮಾತು ಸೊ ಈ ಎಲ್ಲ ವಿಚಾರಗಳಿಂದ ಮುಖ್ಯಮಂತ್ರಿಗಳು ಕೇವಲ ಹಳೆ ಮೈಸೂರು ಭಾಗಕ್ಕೆ ಸೀಮಿತರಾಗಿರುವಂಥವ್ರು ಬಜೆಟನ್ನು ರೂಪನೆ ಮಾಡಿಕೊಂಡ್ರೆ ಆ ಭಾಗಕ್ಕೆ ಮಾಡಿಕೊಂಡಿದ್ದಾರೆ ಹಲವಾರು ಇಲಾಖೆಗಳನ್ನು ಅಲ್ಲಿಗೆ ತಂದು ಕೂರಿಸಿದ್ದಾರೆ ಸೊ ಈ ಒಂದು ಮಾತಿಗೆ ಸೊ ಎಲ್ಲೋ ಒಂದು ಕಡೆ ಉತ್ತರ ಕರ್ನಾಟಕ ಪ್ರತ್ಯೇಕ ಬೇಕು ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ ಸೊ ಯಾವ ರೀತಿ ಪ್ರತಿಕ್ರಿಯೆ ಇದೆ ಹಾಗೆ ಟಿ ಫೈ ಅಭಿಯಾನಕ್ಕೆ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ ಅಲ್ಲಿ ಅಂತ ಖಂಡಿತವಾಗ್ಲು ಗುರುಪ್ರಸಾದ್ ಅಂದ್ರೆ ಪ್ರಮುಖವಾಗಿ ಟಿ ವಿ ಫೈ ಈಗ ಒಂದು ಅಭಿಯಾನವನ್ನು ಮಾಡ್ತಿರೋದ್ ಅಖಂಡ ಕರ್ನಾಟಕ ಒಗ್ಗಟ್ಟಾಗಿ ಇರಬೇಕು ಅಂತ ಹೇಳಿ ಆದ್ರೆ ಎಲ್ಲೊಂದ್ ಕಡೆ ಮೊನ್ನೆ ಕುಮಾರಸ್ವಾಮಿ ಅವರು ಕೊಟ್ಟಂತ ಒಂದು ಹೇಳಿಕೆ ನಿಜಕ್ಕೂ ಕೂಡ ಆ ಒಂದು ಉತ್ತರ ಕರ್ನಾಟಕ ಭಾಗದ ಒಂದು ಜನರಿಗೆ ಈಗಾಗಲೇ ಆಕ್ರೋಶದ ಒಂದು ಈ ರೀತಿಯ ಕಿಚ್ಚು ಪ್ರತ್ಯೇಕತೆಯ ಕೂಗನ್ನ ಕೇಳೋದಕ್ಕೆ ಈ ರೀತಿಯಾಗಿ ದಾರಿ ಮಾಡಿಕೊಟ್ಟಿರುವಂಥದ್ದು ಹಾಗಾಗಿ ಮೈಸೂರು ಭಾಗದಲ್ಲೂ ಕೂಡ ಯಾರೊಬ್ರು ಕೂಡ ಅಖಂಡ ಕರ್ನಾಟಕಕ್ಕೆ ಇರಬೇಕು ಅನ್ನೋದು ಮಾತುಗಳನ್ನ ಹೇಳ್ತಾ ಇದ್ರೆ ಯಾರು ಕೂಡ ಪ್ರತ್ಯೇಕತೆಯ ಒಂದು ಕೂಗನ್ನ ಬೇಡ ಅನ್ನೋದು ಮಾತುಗಳನ್ನ ಹೇಳ್ತಿರುವಂತದ್ದು ಹಾಗಾಗಿ ಮೈಸೂರು ಭಾಗದಲ್ಲೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಅಖಂಡ ಕರ್ನಾಟಕದ ಒಂದು ಒಂದು ಇದರ ಜಿಲ್ಲೆ ರಾಜ್ಯದಲ್ಲಿರುವಂಥದ್ದು ಹಾಗಾಗಿ ಈ ಯಾವುದೇ ರೀತಿಯಾದಂಥ ಒಂದು ಪ್ರತ್ಯೇಕತೆಯ ಒಂದು ಕೂಗಿನಲ್ಲಿ ನಾವು ಧ್ವನಿಗೂಡಿಸಬಾರ್ದು ಅಂತ ಹೇಳಿ ಒಮ್ಮತದ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಎಲ್ಲ ಒಂದು ಕಡೆ ಬಿಜೆಪಿಯ ಒಂದು ಮುಖಂಡರು ಕೆಲವೊಂದು ಮುಖಂಡರು ಈ ಒಂದು ಪ್ರತ್ಯೇಕತೆ ಕೂಗಿಗೆ ಧ್ವನಿಗೂಡಿಸಿದ್ದಾರೆ ಅದನ್ನ ಹೊರತುಪಡಿಸಿ ಮೈಸೂರಿನ ಹಳೆ ಮೈಸೂರು ಭಾಗ ಆಗಿರುವುದು ಜೊತೆಗೆ ಮೈಸೂರು ಆಗಿರ್ಬಹುದು ಯಾರೊಬ್ಬರು ಕೂಡ ಇದಕ್ಕೆ ಸಮ್ಮತಿಯನ್ನ ಸೂಚಿಸಿಲ್ಲ ಜೊತೆಗೆ ಟಿವಿ ಫೈ ಅಭಿಯಾನಕ್ಕೂ ಕೂಡ ಒಂದು ರೀತಿಯಲ್ಲಿ ಪ್ರಶಂಸೆಯನ್ನ ಕೂಡ ವ್ಯಕ್ತಪಡಿಸಿರುವಂಥದ್ದು ಯಾಕಂದ್ರೆ ಪ್ರತ್ಯೇಕ ಯಾರೇ ಕೂಗಿದ್ರು ಕೂಡ ನಾವೆಲ್ಲರೂ ಕೂಡ ಒಂದೇ ಅನ್ನೋದು ಮುಖಾಂತರವಾಗಿ ಆಗಿದ್ರೆ ಈಗ ನನ್ನೊಟ್ಟಿಗೆ ಕನ್ನಡ ಒಂದು ಸಂಘಟನೆ ಮುಖ್ಯಸ್ಥರು ಕೂಡ ಇದ್ದಾರೆ ಅವರೊಟ್ಟಿಗೆ ಮಾತಾಡಿಸ್ತೀನಿ ಸರ್ ಅಂದ್ರೆ ಪ್ರತ್ಯೇಕತೆಯ ಕೂಗು ಸರಿ ಇಲ್ಲ ಅನ್ನೋ ಒಂದು ಮುಖಾಂತರವಾಗಿ ಈಗಾಗಲೇ ಟಿವಿ ಫೈ ಅಭಿಯಾನ ಮಾಡ್ತಿದೆ ಏನಂತೀರಾ ಪ್ರತ್ಯೇಕ ಕೂಗು ತಪ್ಪೋದು ಯಾಕೆಂದ್ರೆ ಕರ್ನಾಟಕ ಅಲ್ಲ ನಾವೆಲ್ಲ ಒಂದೇ ಇವತ್ತು ಉತ್ತರ ಕನ್ನಡ ಅನ್ಯಾಯ ಆಗಿದೆ ನಿಜ ಅದ್ ನಾವೆಲ್ಲ ಸೇರಿ ಸರಿಪಡಿಸ್ ಹೋರಾಟ ಮಾಡೋಣ ಇವತ್ತು ಹೋರಾಟಗಾರ ಎಲ್ಲಾ ಭಾಗದ ಹೋರಾಟ ಮಾಡ್ತಾ ಇವತ್ತು ಮಾದಾಯಿ ಹೋರಾಟಕ್ಕೆ ಈ ಕಡೆ ಮೈಸೂರು ಭಾಗದಲ್ಲ ಸಪೋರ್ಟ್ ಮಾಡಿದ್ದಾರೆ ಆದ್ರಿಂದ ಇವತ್ತು ಇದೆಲ್ಲ ಕಾರಣ ಅಂದ್ರೆ ಇವತ್ತಿನ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟರು ನಾನು ಉತ್ತರ ಕನ್ನಡಕ್ಕೆ ಯಾವುದೇ ರೀತಿ ಸಹಾಯ ಮಾಡಲ್ಲ ನನಗೆ ಓಟ್ ಹಾಕಿಲ್ಲ ಅಲ್ಲಿ ಅಂತ ಅದು ತಪ್ಪು ಒಬ್ಬ ಮುಖ್ಯಮಂತ್ರಿ ಅದು ಮಾಡಿದಬೇಡಿ ಕರ್ನಾಟಕ ಆದ್ಯಂತ ಸಮ ನೋಡಬೇಕು ಆತ ಬೇರೆ ರಾಜ್ಯ ಅಲ್ಲ ಅದು ಆದ್ದರಿಂದ ಈ ಮುಖ್ಯಮಂತ್ರಿ ಕೂಡಲೇ ಏನು ಇವತ್ತು ಉತ್ತರ ಕನ್ನಡ ಚಳವಳಿ ಮಾಡ್ತಾ ಇದ್ದಾರೆ ಅದು ನಿಲ್ಲಿಸಿ ಅವ್ರು ಏನಿದೆ ಪರಿಹಾರ ಕೊಡಬೇಕು ಮತ್ತು ಅಲ್ಲಿಂದ ನೀರ ನೀರಿಗೆ ಭಾಳಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅದೊಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಇವತ್ತು ಆ ಕಡೆ ಸುತ್ತಮುತ್ತ ಸುಮಾರು ಹಳ್ಳಿ ಕಡೆ ಎಲ್ಲ ನೀರಿಲ್ಲ ಅಂತ ಹೇಳ್ತಿದ್ದಾರೆ ಮೂಲಸೌಕರ್ಯಗಳ ಕಳೆ ತುಂಬ ಕಡಿಮೆ ಇದೆ ಮೂಲಸೌಕರ್ಯಗಳ ಅಭಿವೃದ್ಧಿ ಕಡಿಮೆ ಇರೋದ್ರಿಂದ ಅವರು ಆ ರೀತಿಯ ಒಂದು ಕೂಗಾಗ್ತಾರೆ ಮುಖ್ಯಮಂತ್ರಿ ಮೊದಲು ಆ ಜಿಲ್ಲೆಗಳಿಗೆ ಹೋಗಿ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗಿ ಮೂಲ ಸೌಕರ್ಯಕ್ಕೆ ಆದ್ಯತೆ ನೀಡಬೇಕು ಮತ್ತೆ ಯಾವುದೇ ರೀತಿ ಪ್ರತ್ಯೇಕವಾದ ಕರ್ನಾಟಕ ನಾವು ಒಪ್ಪಲ್ಲ ಇದು ನಾವು ವಿರುದ್ಧವಾದಿವೆ ನಾವು ಉತ್ತರ ಕರ್ನಾಟಕ ಏನು ಮೂಲಸೌಕರ್ಯ ಬೇಕು ಅಭಿವೃದ್ಧಿಗೆ ನಾವು ಜೊತೆ ಕೂಡಿ ಹೋರಾಟ ಮಾಡ್ತೇವೆ ಆದರೆ ಯಾವುದೇ ಕಾಣು ಕರ್ನಾಟಕವನ್ನು ಇಬ್ಬಾಗ ಮಾಡಕ್ ಬಿಡೋದಿಲ್ಲ ಸೊ ಇದಿಷ್ಟು ಗುರುಪ್ರಸಾದ್ ಕನ್ನಡ ಪರ ಹೋರಾಟಗಾರರ ಮುಖಂಡರ ಒಂದು ಮಾತುಗಳು ಅಂದ್ರೆ ಕೇವಲ ಇವರೊಬ್ಬರ ಮಾತಲ್ಲ ಪ್ರತಿಯೊಬ್ಬರ ಮಾತು ಕೂಡ ಇದೇ ಆಗಿರುವಂಥದ್ದು ಅಖಂಡ ಕರ್ನಾಟಕಕ್ಕೆ ನಮ್ಮ ಆದ್ಯತೆ ಇರುತ್ತೆ ಪ್ರತ್ಯೇಕ ರಾಜ್ಯದ ಒಂದು ಕೂಗಿಗೆ ನಮ್ಮ ಸಹಮತ ಇಲ್ಲ ಒಂದೊಂದು ಮಾತುಗಳನ್ನ ಹೇಳ್ತಿರುವಂಥದ್ದು ಗುರುಪ್ರಸಾದ್ ಓಕೆ ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗೆ